భామన అల్లత్యమా భామ ఊరికే ఉండండి. నిజంగా నా పేరు భామ. సినిమాదలి పెద్ద హీరోయిన్ ఆగ్బేకు అంత ఎంతో ఆశలు బందె. ಆದ್ರೆ ಈ ದೊಂಗ ಗಂಡಸರು ನನ್ನ ಮೇಲೆ ಕಣ್ಣು ಹಾಕ್ತಾರೆ. ಸ್ವಲ್ಪ ಯಾವಾರಾದ್ರೆ ಸಾಕು, ನನ್ನ ಬರಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾರೆ. ದಾನ್ಕೆ ಮಾ ಅಣ್ಣ ಚೆಪ್ಪೇನು ವಾರು ವಸ್ತುನಾರು ಲೇಗುಂಡ. ಯಾಕೋ ಈ ರೀತಿ ಮಾಡಕ್ ಹೋದೆ, ಈಗ ಅವ್ರ ಅಣ್ಣ ಬಂದು ಚೆನ್ನಾಗಿ ಬರಸ್ತಾನ. ನಾನೇನು ಮಾಡ್ಲು, ನೀನು ವಯಸ್ಸಲ್ಲಿ ಅಂತ ಹೇಳಿದೆ. ನಾನು ಚೆಕ್ ಮಾಡಕ್ ಹೋಗಿ ಇಷ್ಟೆಲ್ಲ ಎಡವಟ್ಟಾಯ್ತು. ಬಾಮ್ಮ ನಿನ್ಗೆ ಯಾಕಮ್ಮ ಇಷ್ಟೊಂದು ನಾಚಿಕೆ? ಅದನ್ನ ನಮ್ ಗುಂಡಂಗೆ ಬಿಟ್ಟುಬಿಡು. ಮೊದ್ಲಿಂದಲೂ ಹಾಗೆ. ಓಕೆ, ನಿನ್ನ ಹೀರೋಯಿನ್ ಮಾಡ್ಬೇಕು ಅಂತ ನಾವೆಲ್ಲ ಬಂದಿದೀವಿ. ನೀನ್ ನೋಡಿದ್ರೆ ಇಷ್ಟು ನಾಚಿಕೆ ಪಟ್ಕೊಂಡ್ರೆ ಹೇಗೆ? ಸಣ್ಣ ಪುಟ್ಟಕ್ಕೆಲ್ಲ ಎದ್ರುಕೊಂಬಾರ್ದು. ಅವನಂಡಿ ಅವನಂಡಿ ಅಲ್ಲ ಇವನಂಡಿ. ಕಾದಂಡಿ, ಆದ್ರೂ ಈ ಗುಂಡನಗಾರ ಹಾಗೆಲ್ಲ ಮಾಡ್ಬಾರ್ದಾಗಿತ್ತು. ಏನ್ ತಂಗಿ, ನೀನ್ ಇಲ್ಲಿದ್ದೀಯಾ? ಏನ್ ತಂಗಿ, ಏನ್ ವಿಷಯ, ಯಾಕ್ ಫೋನ್ ಮಾಡಿದ್ದು? ಅಣ್ಣಯ್ಯ, ನಾನು ಪೆದ್ದ ಹೀರೋಯಿನ್ ಆಗ್ಬೇಕು ಅಂತ ಎಷ್ಟೋ ಆಸೆಲ್ ಇಲ್ಲಿಗ್ ಬಂದೆ. ಆದ್ರೆ ಈ ಸಿನಿಮಾ ಜನ ನನ್ ಕಲೆಗ್ ಬೆಲೆನೇ ಕೊಡ್ತಿಲ್ಲ. ಎಲ್ಲಾರು ನನ್ನ ಮಿಸ್ಯೂಸ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಿದ್ದಾರೆ. ಅದಕ್ಕೆ ನಾನು ನಿಮಗ್ ಫೋನ್ ಮಾಡಿದ್ದು. ಅಯ್ಯೋ, ಇಂಥ ಪರಮಪಾಪಿ ಲೋಕದಲ್ಲಿ ಬದುಕೋದ್ಕಿಂತ ನಮ್ಮ ಹಳ್ಳಿಲಿರೋ ವಾಸಿ. ಪರಮಪಾಪಿ ಏನ್ಬಿಡಿ, ನನ್ನ ಹೆಸರು ಪರಮ. ಅವನಣ್ಣಯ್ಯ, ನಾನು ಇಲ್ಲಿರೋದಿಲ್ಲ, ನಿನ್ ಜೊತೆಲೆ ಬಂದ್ಬಿಡ್ತೀನಿ. ಅಯ್ಯ, ನೀನ್ ಚೆಪ್ಪೇನ್ ಕಾದ ಬೀರೆ ಗುಂಡಣ್ಣಗಾರು? ಏನ್ರಿ ನೋಡಕ್ ದೊಡ್ಡ ಮನುಷ್ಯರ ತರ ಕಾಣ್ತೀರಿ, ನನ್ ತಂಗಿ ಮೇಲೆ ಕೈ ಮಾಡ್ತೀರಾ? ನಿನ್ಗೆ ಮೂರಲ್ಲಿ ಎರಡು ಕಳೆದ್ರೆ ಎಷ್ಟು ಅಂತ ಗೊತ್ತೇನಾ? ನಂಗೆಲ್ಲ ಕೇಳ್ಕೊಡ್ತೀಯನ? ಇವತ್ತು ಕೊನೆ ದಿನ, ನಮ್ ವೈಶಾಲಿ ಎಲ್ಲ ಇದ್ರು ನಮಗ್ ತೋರ್ಸಪ್ಪ. ನೀನ್ ಇರೋದೇ ನಿಜ ಆಗಿದ್ರೆ ವೈಶಾಲಿ ನಮಗ್ ಸಿಗೋ ಹಾಗ್ ಮಾಡು ಪ್ಲೀಸ್. ಯಾವ್ದೇ ಲೋಕಲ್ ಕಾಲು ದೇವ್ರೆ ಫೋನ್ ಮಾಡಿರ್ಬೇಕು ಹೇಳೋದಕ್ಕೆ. ಹಲೋ ದೇವ್ರೆ, ನಾನು ಬಜೆ ಪರಮೇಶ್ವರ್ ಪತ್ನಿ. ಏ ಬಾರು ವೈಶಾಲಿ. ನಾನು ಇಲ್ಲೇ ಇದ್ದೀನಿ ಕಣೆ. ಇವತ್ತಾದ್ರೂ ನನ್ನ ಹುಡುಕ್ದಿರೋ ಇಲ್ವೋ? ನಿನ್ನ ಹುಡುಕೋದಕ್ ಬಂದು ಎಷ್ಟು ತೊಂದ್ರೆ ಸಿಕ್ಕಾಕೊಂಡಿದ್ದೆ ಗೊತ್ತಾ? ಬೇಗ ಬಾರೆ. ಸೋತೆ ಅಂತ ಒಪ್ಕೊಳ್ಳಿ, ನಾನೇ ಬರ್ತೀನಿ. ಸೋಲು ಗೆಲುವಿನ ವಿಷಯ ಆಮೇಲೆ, ಬೇಗ ಬಾರೆ. ಹಲೋ 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 ನಿಲ್ರಿ, ರೆಡ್ ಹ್ಯಾಂಡ್ ಆಗಿ ಸಿಗಾಕೊಂಡಿರಿ. ಇನ್ ನನ್ ಕೈ ತಪ್ಪಿಸ್ಕೊಳಕ್ ಆಗಂಗಿಲ್ಲ. ನಿಮಗ್ ಜೈಲ ಗಲ್ಲ ಅಂತ ಕೋರ್ಟ್ ನಿರ್ಧಾರ ಮಾಡ್ತದ. ಯಾವ್ದಕ್ಕೂ ನಾ ಹಗ್ಗ ತಂದಿಟ್ಟಿನಿ. ಮೇಡಮ್, ನಾನ್ ಯಾರು? ಲಾಯರ್ ಗುಂಡಣ್ಣ. ಘಟ ಸರ್ಪ ಹೆಡೆ ಬಿಚ್ಚರ ಕಾರ್ ಕೊಟ್ಟದ ವಿಷಕ್ಕೆ ಈ ಲಾಯರ್ ಗುಂಡಣ್ಣ ತೊಡೆ ತಟ್ಟಿದ್ರೆ ಎದುರಾಳಿ ಚಿಂದಿ ಚಿತ್ರಾನ ಆಗ್ತಾನೆ. ನಾನು ಇನ್ಸ್ಪೆಕ್ಟರ್ ದೇವಕಿ. ದೇವಕಿ ಮುನತ್ರ ಕಿರಾತಕಿ. ಇನ್ನೊಮ್ಮೆ ಹಿಂಗ ಮಾತಾಡಿದ್ರ ಹುಡುಗಿರ ಮೇಲೆ ಕೈ ಹಾಕ್ತಿ ಅಂತ ಕೇಸ್ ಹಾಕಿ ಜೈಲ್ಗೆ ಅರೆಸ್ಟ್ ಮಾಡ್ಬಿಡ್ತಾನೆ. ಮೇಡಮ್, ಯಾವ ಆಧಾರದ ಮೇಲೆ ನಮ್ಮನ್ನ ಅರೆಸ್ಟ್ ಮಾಡ್ತೀರಾ? ಐ ಪಿ ಸೆಕ್ಷನ್ ಗಳು ಏನಿದೆ? ಎಲ್ಲ ಸೆಕ್ಷನ್ ಬುಕ್ಕಲ್ ಐತೆ. ಶ್ಯಾಮವೆ ನಿಮಗೆ ಗೊತ್ತದ? ನೋಡೋದಕ್ಕೆ ನಮ್ಮ ವೈಶಾಲಿ ತರ ಇದ್ದಾಳೆ. ಆಕಿನ್ ಭೇಟಿ ಮಾಡಿರಿ. ಸುಮಾರ್ ಸರಿ ಭೇಟಿ ಮಾಡಿ. ಗಣೇಶಲ್ಲಿ ಆಕಿನ್ ಯಾರು ನೋಡಿರಿ? ನಾವೆಲ್ಲ ನೋಡಿದೀನಿ. ಚಲೋ ಹೋಗ್ ಬಿಡ್ರಿ. ಈಗ ಆಕಿ ಕೊಲೆ ಆಗ್ಯಾಳ. ಹಲೋ, ಎಕ್ಸ್ಕ್ಯೂಸ್ ಮೀ, ಇಲ್ಲಿ ಬೈಕ್ ಕಂಪನಿ ಎಲ್ಲಿ ಬರುತ್ತೆ? 1 ಕಿಲೋಮೀಟರ್ ಅಷ್ಟೇ. ಅಡ್ರೆಸ್ ಹೇಳಿದ್ಕೆ ತುಂಬಾ ಥ್ಯಾಂಕ್ಸ್. ಬರ್ಲಾ ಮೇಡಮ್, ನಾವು ಆ ಶಾಂಭವಿ ನೋಡಿಲ್ಲ. ನಾವು ಚಿಕ್ಕವರಿದ್ದಾಗ ಚಡ್ಡಿ ಹಾಕೊಂಡು ಮೂಗಲ್ಲಿ ಬಣ್ಣೆ ಸುತ್ತಕೊಂಡು ಶಾಂಭವಿ ಅನ್ನೋ ಸಿನಿಮಾ ಇತ್ತಲ್ಲ, ಅದೇ ನಾಯಿ ಕೋತಿ ಎಲ್ಲ ಇದೆಯಲ್ಲ, ಅದನ್ನ ನೋಡಿದೀವಿ. ಅದು ಆಗ ಲೇಟೆಸ್ಟ್ ಆಗಿ ನೋಡಿದ್ದು ಸುದೀಪ್ ಪಿಕ್ಚರ್. ಈಗ ಬಾಳ್ ಚೆನ್ನಾಗ್ ಚದರ, ಆದ್ರೆ ಬೆಂಡದ್ ಬ್ರೇಕ್ ಹಾಕ್ತೇನೆ. ಸಮಯ ಬಿದ್ರೆ ಹೊಲ್ಗೆನೂ ಹಾಕ್ತೀನಿ. ಇಡ್ತೀನಿ ಸರ. ಏ ಘಟ ಸ್ವಲ್ಪ
ಸೊಂಟ ನಾವು ಬಿದ್ದುಬಿಟ್ಟೆ. ಅದೇನ ಬಿಚ್ತೀನಿ ಅಂದೆಲ್ಲ ಬಿಚ್ಚೆ ಮಾವ ಬಿಚ್ಚಬೇಕಂತ ಬಿಚ್ಚಬಿಡಿಲ್ಲ, ಕಚ್ಚಿಬಿಟ್ರೆ ಕಷ್ಟ. ಮೇಡಮ್, ಸಿಗರೇಟು, ಬೀಡಿ, ಬೀಡ, ತಂಬಾಕು ಯಾವ ನನ್ನ ಹತ್ರ ಬರಲ್ಲ. ಶಾಸನ ವಿಧಿಸಿದ ಎಚ್ಚರಿಕೆ, ತಂಬಾಕು ಸೇವನೆ ಆರೋಗ್ಯಕ್ಕೆ ಹಾನಿಕರ. ಮಂದಿ ಜೀವನ ಹಾಳ್ ಮಾಡಕ್ ತಿನ್ಬೋದಲ್ಲ. ಯಾರೋ ಸತ್ರೆ ನಮ್ಮೆಲ್ಲರನ್ನು ಯಾಕೆ ಮೇಡಮ್ ಹಿಡ್ಕೊಂಡು ಜಡಿತೀರಾ? ಪ್ರಶ್ನೆ ಕೇಳಕ್ ಮುಂಚೆನೆ ಹಿಂಗ್ ಬೆವ್ರಿದೆ ಅಂದ್ರೆ ನಿನ್ಗೂ ಆ ಕೊಲೆಗೂ ಸಂಬಂಧ ಐತಿ ಅಂತ. ಮೇಡಮ್, ನಿಜವಾಗ್ಲೂ ಇಲ್ಲ, ನಿಮ್ ಮೇಲೆ ಹಣೆ ಇಲ್ಲ, ಈ ಸ್ಟೇಷನ್ ಮೇಲೆ ಹಣೆ ಇಲ್ಲ, ನಿಮ್ಮ ಸ್ಟಿಕ್ ಮೇಲೆ ಹಣೆ ಇಲ್ಲ ಮೇಡಮ್. ಏ ಮಂಗ್ಯ, ನೀ ಯಾಕ ಹಂಗ್ ನೋಡಕತ್ತಿ? ಬಾಯ್ ಚಕಡೆ ಬಿಡ. ಹೇಳ ಯಾಕಂಗ್ ನೋಡಕತ್ತಿ? ಮೇಡಮ್, ನಿಮ್ಮನ್ ನೋಡಿದ್ರೆ ನಮ್ಮ ಲಾಯರ್ ಗುಂಡನವ್ರ ಪತ್ನಿ ವೈಶಾಲಿ ಅವ್ರು ನೋಡ್ದಂಗ ಅನ್ಸ್ತಿದ್ರು. ಇನ್ನೊಮ್ಮೆ ಕಂಡ ಹೆಂಡತಿ ಜೊತೆ ನನ್ನೇನಾದ್ರು ಓಕೆ ಮಾಡ್ದಿ ಅಂದ್ರೆ ನಿನ್ ನಿಜವಾದ ಹೆಂಡತಿ ಕಡೆನೆ ನೀ ಇರಂಗಿಲ್ಲ. ಬೇಡ ಮೇಡಮ್. ಮೇಡಮ್ ನೋಡಿ, ನಮ್ಗೂ ಆ ಶಾಂಭವಿಗೂ ಸಂಬಂಧನೇ ಇಲ್ಲ. ಒಂದಿವಸ ಬೀಚ್ ಹತ್ರ ನಡ್ಕೊಂಡು ಹೋಯ್ತಾ ಇದ್ವಿ, ಆ ಅಮ್ಮ ಎದುರುಗಡೆ ಬಂದು ನೋಡೋಕೆ ರೌಡಿ ತರ ಇದ್ಲು, ಜೊತೆಗೆ ನಮ್ ಗುಂಡನು ಇದ್ದ. ಇದನ್ನೆಲ್ಲ ರೈಟಿಂಗ್ ಅಲ್ಲಿ ಬರ್ಕೊಡ್ರಿ. ಯಾಕೆ ಬರ್ಕೊಡ್ಬೇಕು? ಯಾಕೆ ಬರ್ಕೊಡ್ಬಾರ್ದು? ಮೇಡಮ್ ನೋಡಿ, ಮೇಡಮ್ ಸಾಕ್ಷಿ ಕರೆದ್ರೆ ತುಂಬಾ ಕಷ್ಟ ಆಗೋಗ್ಬಿಡುತ್ತೆ. ನಾವ್ ಅವಾಗ ಹೇಳಿದ್ವಿ, ನಮ್ಗೂ ಶಾಂಭವಿಗೂ ಯಾವ್ದೇ ರೀತಿ ಸಂಬಂಧ ಇಲ್ಲ ಇಲ್ಲ ಇಲ್ಲ. ಹಿಂಗ ಕೇಳಿದ್ರೆ ನೀವು ಬಾಯ್ ಬಿಡೋ ಮಂದಿ ಅಲ್ಲ, ನಿಮ್ಗ ಲಾಟಿಲೆ ಬಾಯ್ ಬಿಡಿಸ್ಬೇಕ. ಬಿಡಿ ಮೇಡಮ್, ಇವ್ರು ಅಂತವ್ರಲ್ಲ, ಅಪ್ಪಟ ಬಂಗಾರ. ಅದೇ ಅಪ್ಪಟ ಬಂಗಾರ ಅಂತ ಹೇಳ್ತೀರಿ, ಉಜ್ ನೋಡಿರಿ. ಕಂಡ್ರೆ ಗೊತ್ತಾಗ್ತಿಲ್ಲ ಮೇಡಮ್, ಅವ್ರು ಅವ್ರ ಹೆಂಡತಿ ವಯಸ್ಸಲ್ಲಿ ಹುಡ್ಕೊಂಡ್ ಬಂದಿರ, ಅವ್ರ ಶಾಂಭಿಗ್ ಅವ್ರಿಗೆ ಯಾವ ಸಂಬಂಧನೂ ಇಲ್ಲ. ನೋಡ್ರಿ, ನಿಮ್ ಮಾತಿಂದ ಏನು ಪ್ರಯೋಜನ ಇಲ್ಲ. ಶಾಂಭವಿ ಕೊಲೆ ಆಗಿರೋ ಜಾಗದಾಗ ಈ ಮಂದಿನ ಇದ್ರು ಅಂತ ನಂಗೆ ರಿಪೋರ್ಟ್ ಬಂದೈತಿ. ಬೇಕಾದ್ರೆ ನಾನ್ ಜಾಮೀನು ಕೊಡ್ತೆ. ಬಿಟ್ಬಿಡಿ ಮೇಡಮ್. ಆತಾತು, ನೀವು ಹೇಳ್ತಿದ್ದೀರಿ ಅಂತ ಬಿಡ್ತಿದ್ದೀನಿ. ಅದೇನೇನ್ ಫಾರ್ಮಾಲಿಟೀಸ್ ಇದೆಯೋ ಮುಗಿಸ್ಕೊಂಡ್ರಿ. ನೋಡ್ರೆ, ನಿಮ್ಗೆಲ್ಲಾರ್ಗೂ ಕಡೆ ಚಾನ್ಸ್ ಕೊಡ್ತಿದ್ದೇನೆ. ನೀವು ನನ್ ಹೇಳ್ದೆ ಈ ಊರ್ ಬಿಟ್ಟು ಹೋಗಂಗಿಲ್ಲ. ಡೈಲಿ ಸ್ಟೇಷನ್ ಬಂದು ರಿಪೋರ್ಟ್ ಆಗ್ಬೇಕು. ತಿಳಿತಲ್ಲ ಸೋಮಣ್ಣವ್ರೆ, ನಿಮ್ಮಿಂದ ತುಂಬಾ ಉಪಕಾರ ಆಯ್ತು. ಉಪಕಾರ ಅಲ್ಲ ಸರಿ, ಅದ ಚಾ ಕುಡ್ಕೊಂಡು ಒಂದ್ 2,000 ರೂಪಾಯಿ. ಅಲ್ಲ, ಶಾಂಭವಿನ ಯಾರು ಕೊಂದಿದ್ದು ನಿಮ್ಗೇನಾದ್ರು ಗೊತ್ತಾ? ನಮ್ಗೆ ಯಾಕೆ ಬೇಕು ಬರ ಬಿರಿ ಬಿರಿ ಮನೆ ಮಂಡೆ ಬಿಸಿ ನಮ್ಗೆ ಬೇಡ. ಗೊತ್ತಿರ್ತೇ ಹೇಳಿ, ಪರವಾಗಿಲ್ಲ. ಅದು ಈ ಶಾಂಭವಿ ಗ್ಯಾಂಗಿಗೂ ಆ ಪ್ರಭಾಕರ್ ಗ್ಯಾಂಗಿಗೂ ಗ್ಯಾಂಗ್ ವಾರ ಆಗಿದಂತೆ. ಈ ಗ್ಯಾಂಗ್ ವಾರ ಆಗುವಾಗ ಪ್ರಭಾಕರ್ ಗ್ಯಾಂಗು ಶಾಂಭವಿನ ಸಾಯಿಸ್ತಂತೆ. ಆದ್ರೆ ಶಾಂಭವಿ ಸಾಯುವಾಗ ಈ ಊರ್ನಲ್ಲಿ ಯಾರು ಹೊಸಬ್ರು ಬಂದಿದ್ದಾರೆ ಅವರೇ ಕೊಲೆ ಮಾಡಿರ್ಬೇಕಂತ ಹೇಳಿಕೆ ಕೊಟ್ಟಿದ್ದಾಳಂತೆ. ನೋಡಿ ನೋಡಿ, ಈಗ ಆಗುವಾಗ ಈಗ ನೀವು ಊರಿಗೆ ಹೊಸಬ್ರಲ್ಲ, ಹೌದು, ಈಗ ಅವರಿಗೆ ನಿಮ್ ಮೇಲೆ ಅನುಮಾನ. ಅಲ್ಲ, ಇದರಿಂದ ಪಂಚವಾಗೋದು ಹೇಗೆ? ಸಾಧ್ಯನೇ ಇಲ್ಲ. ಆ ಟೀಮ್ ನಲ್ಲಿ 3 ಜನ ಗಂಡಸರು, 2 ಹೆಂಗಸರು ಇದ್ದಾರಂತ. ನೀವು ಕೂಡ ಹಂಗೆ ಇದ್ದೀರಾ. ಈಗ ಇರೋ ಬರೋ ಕೇಸ್ನೆಲ್ಲ ಒಟ್ಟು ಮಾಡಿ ನಿಮಗೆ ಗಲ್ಲಿ ಶಿಕ್ಷೆ ಗ್ಯಾರಂಟಿ. ಒಂದ್ ಕೆಲಸ ಮಾಡೋಣ, ನೀರೊಳಗೆ ಮುಳುಗ್ಬಿಡ ಅನ್ಕಣ. ಈಗ ನೀರಲ್ಲಿ ಮುಳುಗಿದ್ರೆ ಬೆಳಿಗ್ಗೆ ನಿಮ್ಮ ಹೆಣ ತೇಲುವುದು ಗ್ಯಾರಂಟಿ. ಇನ್ನೇನೋ ಮಾಡೋದು, ನಾನು ಐಡಿಯಾ ಕೊಡ್ಲಾ. ನೋಡಿ, ಈಗ ಒಂದು ಕೆಲಸ ಮಾಡಿ, ಇಲ್ಲಿ ತೆಪ್ಪ ಸಿಗುತ್ತೆ, ಇಲ್ಲ ಆದ್ರೆ ಬಸ್ ಸಿಗುತ್ತೆ. ಸೀದಾ ಬಸ್ಸು ತೆಪ್ಪ ಹತ್ಕೊಂಡು ನಿಮ್ಮ ಊರಿಗೆ ಹೋಗ್ತಾ ಇರಿ. ಹೋಗ್ತಾ ಇರದೆ ಒಳ್ಳೆ ಐಡಿಯಾ ಕಡೆ, ಒಳ್ಳೆ ಐಡಿಯಾ ತಾನೆ? ಹೌದು, ಕೊಡಿ 100 ರೂಪಾಯಿ. ಇನ್ನು 10 ನಿಮಿಷ ಇಲ್ಲಿದ್ರೆ ನಮ್ಮ ಜೇಬಲ್ 3 ರೂಪಾಯಿನೂ ಉಳಿಯಲ್ಲ. ಕಡೆಗೂ ಬಂದ್ರ ಸಾಕ್ ಮಾರ ನಿಮ್ ಸಾಹಸ. ನಾನು ಈ ಮಾಯಾಪುರದಲ್ಲಿ ಇರ್ಬೇಕಾ ಅಲ್ಲ ಸಾಯ್ಬೇಕಾ? ಯಾಕೇನಾಯ್ತು? ಪೊಲೀಸ್ ಇನ್ಸ್ಪೆಕ್ಟರ್ ದೇವಕಿ ಬಂದು ಫೋಟೋ ತೋರಿಸಿ ಇದು ಅವರದೇ ಮನೆ ಅಲ್ವಾ ಅಂದ್ರು. ಇಲ್ಲ ಅನ್ಬೇಕಾಗಿತ್ತು. ಸಾಕು ನಿಮ್ ಸಾಹಸ, ಕೋರ್ಟ್ ಇದೆ, ಕಚೇರಿ ಇದೆ, ನೀವೇನಂತ ಅವರೇ ಹೇಳ್ತಾರೆ. ಪೊಲೀಸರು ಏನ್ ಹೇಳಿದ್ರು? ನಿಮ್ ಫೋಟೋ ಪೊಲೀಸ್ ಹತ್ರ ಇದೆ, ನೀವು ಈ ಊರ್ ಬಿಟ್ಟು ಹೋಗಕ್ಕೆ ಚಾನ್ಸೇ ಇಲ್ಲ. ಏನ್ ಮಾಡೋದು? ಹೋಗಿ ಶರಣಾಗಿ ಸಾರಿಗೆಯಲ್ಲಿ, ಇಲ್ಲ ಅಂದ್ರೆ ಜೈಲ್ ಪಾಲಾಗ್ತೀರಾ. ಮಹಾಬಲ ಅವ್ರೆ, ಆ ಕೊಲೆನ ನಾವು ಮಾಡಿಲ್ಲ, ಆ ಕೊಲೆಗೂ ನಮ್ಗೆ ಯಾವ್ದೇ ರೀತಿ ಸಂಬಂಧ ಇಲ್ಲ. ಎಲ್ಲ ರೆಡಿ ಆಗಿದೆ, ಅರೆಸ್ಟ್ ಆಗ್ತೀರಾ? ಪರಮ, ಇದೇ ಬಟ್ಟೆಲಿ ಹೊರಗಡೆ ಹೋಗ್ಬಿಟ್ರೆ ನಮ್ ಜನಗಳು ಗೊತ್ತಾಗ್ಬಿಡ್ತೀವಿ ಕಣೋ. ಈಗ ಏನ್ ಮಾಡೋದು? ಲಯಕಂಡ, ವೈಶಾಲಿ ಅವ್ರು ಇಲ್ಲಿ ಬಂದು ಮೀನ್ ತೋರ್ಸ್ತಾರೆ, ನಾವು ತಿಮಿಂಗ್ಲನ ತೋರ್ಸೋಣ ಕಣ. ಐ ಲೈಕ್ ಯುವರ್ ಆಟಿಟ್ಯೂಡ್. ಮೇಘಗಳು ಕುಣಿಯುತ್ತಿದೆ ನೋಡೇ ನೋ.
ಸುಮ್ಮನೆ ಪೀಡೆ ಲಕ್ಕಣ. ನಾವ್ ಈ ವೇಷದಲ್ಲಿ ಇರೋದ್ರಿಂದ ಯಾರು ಕಂಡಿಡಿಯೋದ ಲಕ್ಕಣ? ಯಾರಾದ್ರೂ ಕಂಡಿಡಿಯೋದ್ರೊಳಗಡೆ ಊರ್ ಸೇರ್ಕೊಂಬಿಡೋಣ ಬಿಡ. ನಿಮ್ಮನ್ನೆಲ್ಲ ಈ ವೇಷದಲ್ಲಿ ನೋಡಿ ನನ್ಗಂತೂ ತುಂಬಾ ದುಃಖ ಆಗ್ತಾ ಇದೆ. ಅಂದ್ರೆ ತಾವು ವೈಶಾಲಿ ಅವರ? ಹೌದೌದು. ನೀವ್ ಯಾರು ಅಂತ ನನಗೆ ಚೆನ್ನಾಗಿ ಗೊತ್ತು, ಆದ್ರೆ ನಾನ್ ಯಾರು ಅಂತ ನಿಮ್ ಯಾರಿಗೂ ಗೊತ್ತಿಲ್ಲ. ಪರಮ ಗುಂಡಣ್ಣ ಪಾರು ವೇದ ಮಂಜ ಇಲ್ಲೇ ಇದ್ದೀರಂತಾನೆ? ನೀನು ನುಡ್ಕೊಂಡ್ಬಂದು ನಾವೆಲ್ಲ ಕಷ್ಟ ಸಿಗಾಕೊಂಡ್ಬಿಟ್ಟಿದೀವಿ, ನಮ್ಮ ಮೇಲೆ ಪೊಲೀಸ್ ಕಂಪ್ಲೇಂಟ್ ಆಗ್ಬಿಟ್ಟಿದೀಮ್ಮ. ಐಸಿ ಈಗ ಅದಕ್ಕೆ ನಾನು ಏನ್ ಮಾಡ್ಬೇಕು? ರೇ ಪೆನ್ನ, ನಿಮ್ಮಿಂದ ನಾವು ಕಷ್ಟ ಸಿಕ್ಕಾಕೊಂಡಿದ್ರಿ, ದಯವಿಟ್ಟು ನಮ್ಮ ಸೇವೆ ಮಾಡ್ರೆ. ಐ ಆಮ್ ಸೋ ಸಾರಿ. ನೀವು ನಿಜವಾಗ್ಲೂ ವೈಶಾಲಿ ಅವ್ರನ್ನ? ಹೌದು, ನಾನೇ ವೈಶಾಲಿ. ಯಾಕೆ ಡೌಟ್? ಡೌಟ್ ಇದ್ರೆ ಈ ಗುಂಡ ನಂಗೊಂದು ಕಿಸ್ ಕೊಡ್ಲಾ. ಪಬ್ಲಿಕ್ ಪ್ಲೇಸ್ ಅಲ್ಲಿ ಕ್ಯಾಮ್ರಾಗಳು ಇಟ್ಟಿರ್ತಾರೆ, ಆಮೇಲೆ ಟಿ ವಿಲಿ 24 hours ಬ್ರೇಕಿಂಗ್ ನ್ಯೂಸ್ ಅಂತ ಹಾಕೊಂಡು ಉಜ್ಜಕ್ ಶುರು ಮಾಡ್ಬಿಡ್ತಾರೆ. ಕನ್ನಡದ ಮುತ್ತು ಹಿಂದೆಗೆ ಗೊತ್ತು, ಗುಂಡಣ್ಣ ಯಾವತ್ತು ನಿಯತ್ತು. ನನ್ನ ಮಾನ ಮರ್ಯಾದೆ 3 ತಾಸು ಗರಾಜಾಗಿ ಬೀದಿಗೆ ಬಂದ್ಬಿಡ್ತೀನಮ್ಮ. ಹಾಗಿದ್ರೆ ನೀವೆಲ್ಲ ಒಂದ್ ಕೆಲಸ ಮಾಡಿ, ನಿಮ್ಮ ಹತ್ರ ಏನೇನು ವಸ್ತು ಇದೆಯೋ ಅದನ್ನೆಲ್ಲ ನನಗೆ ಕೊಟ್ಬಿಟ್ಟು ನೀವಿಲ್ಲೇ ಸೆಟ್ಲ್ ಆಗ್ಬಿಡಿ. ಏನ್ ಹೇಳ್ತಾ ಇದೀಯಮ್ಮ? ಹೇಳ್ತಾ ಇಲ್ಲ, ತಗ್ಗಿತಾ ಇದೀನಿ. ಹಾಗಾದ್ರೆ ನೀನು ವೈಶಾಲಿ ಅಲ್ವಾ? ಅಲ್ಲ ರಜಾ, ರಾಣಿ, ಕಳ್ಳಿ ರಾಣಿ. ನಿಮ್ಮ ಹತ್ರ ಏನೇನ್ ಇದೆಯೋ ಬಾಯಿ ಮುಚ್ಕೊಂಡು ನನಗೆ ಕೊಟ್ಬಿಡಿ. ನನ್ನ ಹತ್ರ ಏನಲ್ಲ, ಯಕ್ಷಗಾನ ಡ್ರೆಸ್ ಒಂದೇ ಏನಾದ್ರು. ನನ್ನ ಹತ್ರ ಈ ಮುಟ್ಟೆ ಟೋಪಿ ಬಿಟ್ಟರೆ ಇನ್ನೇನೂ ಇಲ್ಲಪ್ಪ. ನನ್ನ ಹತ್ರನೂ ಇಲ್ಲ. ನನ್ನ ಹತ್ರನೂ ಇಲ್ಲ. ಅಂತ ಹೇಳಿದ್ರು, ಇವ್ರ ಹತ್ರ ಯಾರ ಹತ್ರನೂ ಇಲ್ಲ, ಎಲ್ಲ ಈ ಬ್ಯಾಗ್ ಅಲ್ಲಿದೆ. ವೆರಿ ಗುಡ್, ಕೊಡೋ ಅಲ್ಲೇ. ಅಲ್ಲ, ಒಳ್ಳೆ ಹೆಣ್ ಕಂಡಂಗಿದ್ದೆ, ನಿಂಗೆ ಅಂತ ಕದಿ ಅಭ್ಯಾಸ ಮರೈತೆ. ಅಲ್ಲ, ಒಳ್ಳೆ ಗಂಡ್ ಕಂಡಂಗಿದ್ಯಾ, ನಿನ್ಗೆ ಯಾಕೆ ಸಾಯ ಅಭ್ಯಾಸ ಮಾರಯ್ಯ? ಕೊಡ್ತಿಯಾ ಇಲ್ಲ, ಶೂಟ್ ಮಾಡ್ಬಿಡ್ಲಾ. ದುಡ್ಡು ಕಿತ್ಕೊಂಡೆ, ಚಿನ್ನನು ಕಿತ್ಕೊಂಡೆ, ನಮ್ಮ ಪ್ರಾಣ ಸಂಕಷ್ಟದಲ್ಲಿದೆ. ಬಸ್ ಚಾರ್ಜ್ಗೆ ಒಂದಷ್ಟು ದುಡ್ಡು ಕೊಟ್ಬಿಡು, ಬೆಂಗ್ಳೂರ್ಗೆ ಹೋಗ್ಬಿಡ್ತೀವಿ. ಅಯ್ಯ, ಊಟಕ್ಕಾದ್ರೂ ಒಂದಷ್ಟು ದುಡ್ಡು ಕೊಡಮ್ಮ. ಇವಾಗ ಟೂ ಹಾಟ್ ಅತ್ತೆ, ಯಾವ್ದ ಇದಲೇ ಗುಂಡ ಮುಗಿತ ಕಣ. ಇನ್ನೊಂದ್ ಗ್ಲಾಸ್ ನೀರ್ ಕುಡಿಯೋಕ್ಕೂ ದುಡ್ಡಿಲ್ಲ, ಇಲ್ಲೇ ಉಪವಾಸ ಸಾಯ್ಬೇಕಷ್ಟೇ. ಮಾತಾಡ್ಬೇಡಿ, ನಮ್ ಜೊತೆ ದೇವ್ರು ಪರಮೇಶ್ವರ ಇದಾರೆ. ಇಂತ ಕಷ್ಟದ ಸಂದರ್ಭದಲ್ಲಿ ನಾವು ಅದನ್ನ ಧೈರ್ಯವಾಗಿ ಎದುರಿಸ್ಬೇಕು ಅಂತ ನಮ್ ಗುರುಗಳು ಹೇಳ್ಕೊಟ್ಟಿದ್ದಾರೆ. ಯಾವ್ದಾರು ಬಸ್ ಸಿಕ್ಕರೆ ಹತ್ಕೊಂಡು ಊರಿಗೆ ಹೋಗೋಣ. ಅಣ್ಣಮ್ಮ, ಟಿಕೆಟ್ ಯಾರು ಉದ್ರ ಬೋಟೆ ಮಾಮ ಕೊಡಿಸ್ತಾರ? ಕಂಡಕ್ಟರ್ ಮುಂದೆ ಬಂದಾಗ ಹಿಂದೆ ಓಡ್ ಹೋಗೋಣ, ಹಿಂದೆ ಬಂದಾಗ ಮುಂದೆ ಓಡ್ ಹೋಗೋಣ. ವಾ, ಎಷ್ಟ್ ಸಕತ್ತಾಗಿ ಹೇಳ್ದಮ್ಮ. ನೀವು ನಿಜವಾಗ್ಲೂ ಕಲಾವಿದ್ರ? ಯಾಕೆ ಅನುಮಾನ ಬಂದೆ? ಒಂದು ಆಟ ನೋಡು ಬಿಡ. ಬಾಳ ಚಂದ ಮಾಡಿದ್ರಿ, ಈಗ ನನ್ ಕನ್ಫರ್ಮ್ ಆತ ನೀವೆಲ್ಲ ಕಲಾವಿದ್ರ ಅಂತ. ಆ ಗುಂಪಿನಲ್ಲಿರೋರೇನಾರ ನನ್ ಕಣ್ಣಿಗೆ ಬೀಳ್ಲಿ, ಒಬ್ಬೊಬ್ರಿಗೂ ಚರ್ಮ ಸುಲ್ಬಿಡ್ತೀನಿ. ಅವ್ರೇನಾರು ನಿಮ್ ಕಣ್ಣಿಗೆ ಬಿದ್ರೆ ನನ್ ಹೇಳ್ರಿ, ಅದೇ ನೀವು ಪೊಲೀಸ್ನವರಿಗೆ ಯಕ್ಷಗಾನ ನಿತ್ಯಾನಂದ್ ಅಂತ ಹೇಳ್ಬೇಡಿ, ಯಾಕಂದ್ರೆ ಪೊಲೀಸ್ನವರು ಕಂಠ ಬಿಸ್ಲಿಕ್ಕೆ ಈ ವೇಷ. ಅಪ್ಪ, ಎಲ್ಲ ಕಡೆ ತಪ್ಪಿಸ್ಕೊಂಡಾಯ್ತು, ಬನ್ನಿ ಊರ್ಗ ಹೋಗ್ಬಿಡೋಣ. ಬೇಡ, ತಂಗಡಿಗೆ ಮೋಸ ಮಾಡಿದಿ. ಏನ್ ಸರ್ ಇದು ಶೂಟಿಂಗು ನೋಡಿ ಅಲ್ಲಿ ಕ್ಯಾಮ್ರಾ. ಏನ್ ಸರ್ ಇದು ಟೇಕ್ ಓಕೆ ಆಗಿದೆ, ಹೆದರ್ಕೊಂಬೇಡಿ, ಎಲ್ಲ ನಾ ಹೇಳ್ತೆ. ಅರ್ಜೆಂಟ್ ನಾ ಬ್ಯಾಂಗ್ಳೂರ್ ಹೋಗ್ಬೇಕು, ಇಲ್ಲಾಂದ್ರೆ ಪೊಲೀಸ್ ನವ್ರು ಬಂದು ನಮ್ಮನ್ನ ಅರೆಸ್ಟ್ ಮಾಡ್ಬಿಡ್ತಾರೆ. ಅಂತದ್ ಎಂತದ್ದು ಆತಲ್ಲ, ಯಾರು ಹೇಳಿದ್ರೆ ಎದುರಿಸು ನಿಮ್ಗೆ ಪೊಲೀಸ್ನವ್ರ? ಅವನ ಹೆದರ್ಬೇಡ್ರಿ, ನಾನೇ ನಿಮ್ಮನ್ನ ಅರೆಸ್ಟ್ ಮಾಡಂಗಿಲ್ಲ,
ನೀವು ಧೈರ್ಯವಾಗಿರ್ರಿ. ಅಯ್ಯೋ, ಮತ್ತೆ ನಮ್ಮ ಒಡವೆಲ್ಲ ಕಿತ್ಕೊಂಡು ಹೋಗಿದ್ದು ಯಾರು? ಅದೇ ಕಳ್ಳಿ ರಾಣಿ, ಬಂದು ನೋಡು. ಸರ್, ನನ್ನ ಆಕ್ಟಿಂಗ್ ಹೇಗಿತ್ತು? ತಗೊಳ್ಳಿ. ಅಲ್ಲ, ಶಾಂಭವಿ ಕೊಲೆ ನಮ್ಮ ಮೇಲೆ ಬಂದ್ಬಿಟ್ಟಿದೆ, ಹಾಗಾಗಿ ನಾವು ಊರು ಬಿಡ್ಲೇಬೇಕು. ನಮಸ್ಕಾರ ಗುರು, ನಾನೇನ್ ಸತ್ತಿಲ್ಲ, ಇನ್ನೂ ಬದುಕಿದ್ದೀನಿ. ಈ ಜೀವ ತುಂಬಾ ಗಟ್ಟಿ. ಏನ್ ಸರ್ ಇದು ಅವಾಂತರ? ನಾವು ಹುಡ್ಕೊಂಡ್ ಬಂದಿದ್ದು ವೈಶಾಲಿನ. ಸೋಮಣ್ಣ ಗಾರು, ನಮಸ್ಕಾರ ಮಂಡಿ. ಚಾಲಾ ಥ್ಯಾಂಕ್ಸ್ ಅಂಡಿ. ಆಯ್ತಮ್ಮ. ನೋಡಿ, ನಾವ್ ಒಂದ್ ಸಿನಿಮಾ ಮಾಡ್ತಾ ಇದ್ದೀವಿ, ನಿಮ್ಗೆ ಗೊತ್ತಾಗದೆ ಇರೋ ತರ ಶೂಟ್ ಮಾಡೋಣ ಅಂತ ರಿಯಾಲಿಟಿ ಆಗಿ ಶೂಟ್ ಮಾಡಿದೀವಿ. ಈ ಕಥೆಗೆ ಒಂದ್ ಟ್ವಿಸ್ಟ್ ಬರ್ಲಿ ಅಂತ ನೀವು ಹೋದಲ್ಲೆಲ್ಲ ಕ್ಯಾಮರಾ ನಿಮ್ಮನ್ನು ಫಾಲೋ ಮಾಡ್ತಾ ಇತ್ತು. ನೋಡಿ, ಇವರೆಲ್ಲರೂ ಪಾತ್ರಧಾರಿಗಳು, ಲುಕ್ ಅಲೈಕ್ಗಳು. ಸರ್, ಈಗ ಮತ್ತೆ ನನ್ನ ಹೆಂಡತಿ ವೈಶಾಲಿ ಯಾರು? ಮತ್ತೆ ಹೆಂಡತಿನ ಹುಡ್ಕನ್ ಪಡ್ಕನ್ ಅಂದ್ರೆ ಚೆನ್ನಾಗಿರಲ್ಲ. ಇವ್ರು ಇಷ್ಟ ಜನದಲ್ಲಿ ಒಬ್ಬರನ್ನ ಆರ್ಸ್ಕೊಂಡು ಹೋಗ್ತಾ ಇರ್ಬೇಕು. ಇಲ್ಲ ಅಂದ್ರೆ ಇನ್ನೂ ಒಂದ್ ಕೆಲಸ ಮಾಡ, ಇಷ್ಟ ಜನ ನೇತಾಕಳ. ಸುಮ್ನೆ ಇರ್ರ ಸರ್, ಈಗ ನನ್ನ ಹೆಂಡತಿ ಯಾರು ಸರ್? ಏ, ಅವ್ರೇ ನಿಮ್ ಹೆಂಡತಿ? ಅಯ್ಯೋ, ಯಾಕಮ್ಮ ಇಷ್ಟೊಂದು ಸತಾಯಿಸ್ಬಿಟ್ಟೆ? ನಾನ್ ಯಾರು? ಆಯ್ತು ಬಿಡಮ್ಮ, ಹೆಂಡತಿರ ಮುಂದೆ ಗಂಡಂದ್ರು ಗೆಲ್ಲಕ್ಕಾಗತ್ತಾ? ನಾನೇ ಸೋತೆ. ನೀವೆಲ್ಲ ಬಂದು ನಮ್ಮೂರಲ್ಲಿ ಶೂಟಿಂಗ್ ಮಾಡ್ತಾ ಇದ್ದೀರಿ, ಆ ಖುಷಿಯಲ್ಲಿ ನಾವೊಂದು ಡ್ಯಾನ್ಸ್ ಮಾಡೋಣ.